ಹಬ್ಬವನ್ನ ದಸರಾ ಮಾದರಿಯಲ್ಲಿ ಕಿತ್ತೂರು ಕರ್ನಾಟಕದ ನಾಡ ಹಬ್ಬವಾಗಿ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದ ಬಸವಾಜಿ ಅಮೃತಂಜಯ ಸ್ವಾಮೀಜಿ ಮನವಿ ಮಾಡಿ ಮಾಡಿಕೊಂಡರು ಗುರುವಾರ ರಾತ್ರಿ ಕಿತ್ತೂರು ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು ಚನ್ನಮ್ಮನ ಉತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸಿದ್ದು ಸಂತಸಕರವಾಗಿದೆ ಎಂದರು ನೆಗಿರತಕ್ಕಂತ ಚನ್ನಮ್ಮ ನಾಲದಿಂದ ಆ ನಾಡಿನ ರಾಣಿಯಾಗಿರತಕ್ಕಂತ ಚನ್ನಮ್ಮ ನಾಲದಿಂದ ಆ ಮಹಾನ್ ವ್ಯಕ್ತಿಗಳಿಗೆ ಕೆಲವೊಂದು ಮನವಿಯನ್ನು ಮಾಡಿಕೊಳ್ಳುವ ಉದ್ದೇಶಕ್ಕೋಸ್ಕರವಾಗಿ ಎರಡು ಮಾತು ಹೇಳಕ್ಕೆ ಇಚ್ಛೆಪಡ್ತೀನಿ ಕಾರಣ ಚನ್ನಮ್ಮನ ಉತ್ಸವಕ್ಕೆ ಮುಖ್ಯಮಂತ್ರಿ ಬರ್ತಾರೆ ಅನ್ನೋದೇ ಬಹಳ ವಿಶೇಷ ಅಂತ ಹಿಂದೆ ಬಹಳ ಜನ ಮುಖ್ಯಮಂತ್ರಿಗಳು ಚನ್ನಮ್ಮ ಉತ್ಸವಕ್ಕೆ ಬಂದರೆ ಏನಾಗುತ್ತೆ ಅನ್ನುವಂಥ ಅಪಶಕನ ಇದ್ದಂಥ ಸಂದರ್ಭದಲ್ಲಿ ಚನ್ನಮ್ಮ ಉತ್ಸವಕ್ಕೆ ಬಂದರೆ ನಿರಂತರವಾಗಿರ್ತಕ್ಕಂಥ ಧೈರ್ಯ ಸ್ವತಂತ್ರ ಪ್ರಜ್ಞೆ ಬರಲಿಕ್ಕೆ ಸಾಧ್ಯವಿದೆ ಅಂತೇಳಿ ತೋರಿಸಿಕೊಟ್ಟಂಥ ಕೆಲವೇ ಕೆಲವು ಮುಖ್ಯಮಂತ್ರಿಗಳಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬರು ಎನ್ನುವಂಥದ್ದನ್ನು ಈ ಸಂದರ್ಭ ಹೇಳಿಕ್ಕೆ ಇಚ್ಛೆಪಡ್ತೀನಿ ಕಾರಣ ಅಂತಂದರೆ ಚನ್ನಮ್ಮನ ಕಿತ್ತೂರು ರಾಯಣ್ಣನ ಸಂಗೊಳ್ಳಿ ಇವು ಯಾವ ಕಾರಣಕ್ಕೂ ಇತಿಹಾಸದಲ್ಲಿ ಬೆಳೀಬಾರ್ದು ಉತ್ತರ ಭಾರತದಲ್ಲಿರ್ತಕ್ಕಂಥವ್ರು ಮಾತ್ರ ಬೆಳಿಬೇಕೆನ್ನುವಂಥ ಹೊಟ್ಟೆ ಕಿಚ್ಚಿನಿಂದ ಈ ಕ್ಷೇತ್ರವು ಅಭಿವೃದ್ಧಿ ಆಗಬಾರ್ದು ಅಂತೇಳಿ ಶತಮಾನಗಳ ಕಾಲ ಈ ಕ್ಷೇತ್ರಗಳನ್ನು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅದಕ್ಕೊಂದು ದಂತಕಥೆಯನ್ನು ಕಟ್ಟಿ ಇದನ್ನು ಮೂಲೆ ಗುಂಪು ಮಾಡುವಂಥ ಪ್ರಯತ್ನ ಮಾಡ್ತಾ ಬಂದರೆ ಆ ದೃಷ್ಟಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ 200ನೇ ವರ್ಷದ ಉತ್ಸವಕ್ಕೆ ಬರೋದ್ರ ಮೂಲಕವಾಗಿ ಚನ್ನಮ್ಮನ ಉತ್ಸವಕ್ಕೆ ಬಂದರೆ ಈ ದೇಶದ ಏಕತೆ ಸಂಕೇತ ಎನ್ನುವಂಥದ್ದನ್ನು ಸಾರಿ ತೋರಿಸಿಕೊಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆ ಎಂದು ಹೇಳಿಕೆ ಇಚ್ಛೆಪಡ್ತಿದ್ದೀನಿ ಆ ದೃಷ್ಟಿಯಲ್ಲಿ ನನಗೆ ಭಾಳಷ್ಟು ಅಭಿಮಾನ ಕಾರಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ನಂದಗಡ ಆಗಿರ್ಬೋದು ಸಂಗೊಳ್ಳಿ ಕ್ಷೇತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಿದೆ ನಾವೇನು ಅಂದ್ಕೊಂಡಿದ್ವಿ ಇದುವರೆಗೂ ಭಾರತ ಮಾತೆ ಸ್ವತಂತ್ರಕ್ಕೋಸ್ಕರ ಹುತಾತ್ಮರಾದವರು ಮಂಗಲ್ ದೇಶಪಾಂಡೆ ಭಗತ್ ಸಿಂಗ್ ಅಂತ ಅಷ್ಟೇ ನೆನಪು ಮಾಡ್ಕೊಳ್ತಿದ್ವಿ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಂದಗಡ ಮತ್ತು ಸಂಗೊಳ್ಳಿಯನ್ನು ಡೆವಲಪ್ಮೆಂಟ್ ಮಾಡಿದ್ರು ಇಡೀ ಕನ್ನಡಿಗರಿಗೆ ಇಡೀ ದೇಶ ಜನಕ್ಕೆ ಗೊತ್ತಾಯಿತು ಅವ್ರಿಗಿಂತ ಮೊದಲು ಭಾರತ ಮಾತೆಗೆ ಹುತಾತ್ಮರಾದ